ಬಿಹಾರದ ಮಹಾಗಠಬಂಧನ್. ಭಾರಿ ಹಗ್ಗ ಜಗ್ಗಾಟದ ಬಳಿಕ ಕೊನೆಗೂ ರಾಜ್ಯದ 40 ಲೋಕಸಭಾ ಸೀಟುಗಳ ಹಂಚಿಕೆಯನ್ನು ಪ್ರಕಟಿಸಿದೆ. ಸೀಟು ಹಂಚಿಕೆ ಸೂತ್ರದ ಪ್ರಕಾರ ಲಾಲು ಪ್ರಸಾದ್ ಯಾದವ್ ಅವರ RJDಗೆ 20 ಸೀಟುಗಳು ಸಿಕ್ಕಿವೆ. ಇವುಗಳಲ್ಲಿ ಅದು ಒಂದನ್ನ ಎಡಪಕ್ಷಕ್ಕೆ ಕೊಟ್ಟಿದೆ. ಕಾಂಗ್ರೆಸ್ಗೆ 9 ಸೀಟುಗಳು ಸಿಕ್ಕಿವೆ. ಉಪೇಂದ್ರ ಕುಶ್ವಾಹ ಅವರ RLSPಗೆ 5 ಸೀಟುಗಳು ದೊರಕಿವೆ. ಜೀತನ್ ರಾಮ್ ಮಾಂಜಿ ಅವರ HAM ಪಕ್ಷಕ್ಕೆ ಮತ್ತು ಮುಖೇಶ್ ಸಾಹಿನಿ ಅವರ VIP ಪಕ್ಷಕ್ಕೆ ತಲಾ 3 ಸೀಟುಗಳು ಪ್ರಾಪ್ತಿಯಾಗಿವೆ. ಲಾಲು ಪುತ್ರ ತೇಜಸ್ವಿ ಯಾದವ್ ಅವರು ಶುಕ್ರವಾರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸೀಟು ಹಂಚಿಕೆ ಸೂತ್ರವನ್ನು ಪ್ರಕಟಿಸಿದರು. ಯಾವುದೇ ಹಿರಿಯ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಹಾಜರಿಲ್ಲದಿದ್ದುದು ಆ ಪಕ್ಷದ ಅಸಮಾಧಾನವನ್ನು ಸಾರಿ ಹೇಳುತ್ತಿತ್ತು. ಅಬ್ದುಲ್ ಬಾರಿ ಸಿದ್ದಿಕಿ ಅವರು ದರ್ಬಾಂಗದಿಂದ ಸ್ಪರ್ಧಿಸುವುದರಿಂದ ಇತ್ತೀಚೆಗಷ್ಟೇ BJP ತೊರೆದು ಕಾಂಗ್ರೆಸ್ ಸೇರಿದ್ದ ಹಾಲಿ ಸಂಸದ ಕೀರ್ತಿ ಆಜಾದ್ಗೆ ಈಗ ಬರಿಗೈ ಭಾಗ್ಯ ಒದಗಿದೆ. ಇದು AICC ಮುಖ್ಯಸ್ಥ ರಾಹುಲ್ ಗಾಂಧಿ ಅವರಿಗೆ ಭಾರಿ ಇರುಸುಮುರುಸು ಉಂಟು ಮಾಡಿದೆ. ರಾಹುಲ್ ಉಪಸ್ಥಿತಿಯಲ್ಲಿಯೇ ಈ ಚರ್ಚೆ. ಈಚೆಗೆ ಕೀರ್ತಿ ಆಜಾದ್ ಕಾಂಗ್ರೆಸ್ ಸೇರಿದ್ರು. ಮುಧೋಳ್ ರಸ್ತೆಯ ಆಜಾದ್ ನಗರದ ಹತ್ತಿರವಿರುವ ಮಸೀದಿಗೆ ಬಂದು ಪ್ರಾರ್ಥನೆಯನ್ನ ಮುಗಿಸಿ ಹೋಗುವಾಗ ಜವರಾಯನ ರೂಪದಲ್ಲಿ ವೇಗವಾಗಿ ಬಂದ ಖಾನಾಪುರ್ ಘಟಕದ KSRTC ಬಸ್ ಡಿಕ್ಕಿ ಹೊಡೆದು ಬಾಲಕ ಮೃತಪಟ್ಟಿರುವ ಘಟನೆ ನಡೆದಿದೆ. ಶಾಲೆಯಿಂದ ಮಸೀದಿಗೆ ಪ್ರಾರ್ಥನೆಗೆಂದು ಬಂದ ಬಾಲಕ ಮಸಣ ಸೇರಿದ ಘಟನೆ ಜಮಖಂಡಿ ನಗರದ ಮುಧೋಳ್ ರಸ್ತೆಯಲ್ಲಿ ನಡೆದಿದೆ. ಪ್ರಾರ್ಥನೆ ಮುಗಿಸಿ ಮರಳುವಾಗ KSRTC ಬಸ್ ಹರಿದು ಬಾಲಕ ಮೃತಪಟ್ಟಿದ್ದಾನೆ. ಸೋಹೇಲ್ ಹುಸೇನ್ ಸಾಬ್ ಅಂಬಿ 8 ವರ್ಷದ ಮೃತ ದುರ್ದೈವಿ ಬಾಲಕ. ನಗರದ ಮುಧೋಳ್ ರಸ್ತೆಯ ಆಜಾದ್ ನಗರದ ಹತ್ತಿರವಿರುವ ಮಸೀದಿಗೆ ಬಂದು ಪ್ರಾರ್ಥನೆ ಮುಗಿಸಿ ಹೋಗುವಾಗ ಜವರಾಯನ ರೂಪದಲ್ಲಿ ವೇಗವಾಗಿ ಬಂದ ಖಾನಾಪುರ್ ಘಟಕದ KSRTC ಬಸ್ ಡಿಕ್ಕಿ ಹೊಡೆದಿದೆ. ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಬಾಲಕನ ತಲೆಯಲ್ಲಿನ ಮೆದುಳು ರಸ್ತೆಯ ತುಂಬೆಲ್ಲ ಬಿದ್ದಿದ್ದು ಅದನ್ನು ನೋಡಿದ ಸಾರ್ವಜನಿಕರು ಮರಗಿದ್ರು. ನಗರದ ಠಾಣೆಯ PSI ದಿನೇಶ್ ಜವಳ್ಕರ್ ರಸ್ತೆಗೆ ಆಗಮಿಸಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಯಮುನಾ ಎಕ್ಸ್ಪ್ರೆಸ್ನಲ್ಲಿ ಭೀಕರ ಅಪಘಾತ, 8 ಮಂದಿ ಸ್ಥಳದಲ್ಲೇ ಸಾವು. ಅಪಘಾತದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿರುವ ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ನೀತಿ ಸಂಹಿತೆ ಪರಿಣಾಮ, ಚೌಕಿದಾರ್ ಚಹಾ ಕಪ್ ವಾಪಸ್. ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಮೇ ಭಿ ಚೌಕಿದಾರ್ ಚಹಾ ಕಪ್ಗಳನ್ನು ವಾಪಸ್ ಪಡೆದ ರೈಲ್ವೆ ಇಲಾಖೆ. ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಭಾರತೀಯ ರೈಲ್ವೆ ಇಲಾಖೆ ಮೇ ಭಿ ಚೌಕಿದಾರ್ ಚಹಾ ಕಪ್ಗಳನ್ನು ವಾಪಸ್ ಪಡೆದಿದೆ. ಈ ಹಿಂದೆ ಮೇ ಭಿ ಚೌಕಿದಾರ್ ಎಂಬ ಮುದ್ರಣಗೊಂಡಿರುವ ಟಿಕೆಟ್ಗಳನ್ನು ವಾಪಸ್ಸು ಪಡೆದಿದ್ದ ರೈಲ್ವೆ ಇಲಾಖೆ ಇದೀಗ ಶತಾಬ್ದಿ ರೈಲುಗಳಲ್ಲಿ ಕೊಡಲಾಗುತ್ತಿದ್ದ ಮೇ ಭಿ ಚೌಕಿದಾರ್ ಚಹಾ ಕಪ್ಗಳನ್ನು ವಾಪಸ್ಸು ಪಡೆದಿದೆ. ಈ ಕುರಿತು ಖುದ್ದು ಪ್ರಯಾಣಿಕರೇ ಫೋಟೋ ಕ್ಲಿಕ್ಕಿಸಿ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದು ಇದು ಚುನಾವಣೆ ನೀತಿ ಸಂಹಿತೆಯ ಉಲ್ಲಂಘನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅದರಂತೆ ಮೇ ಭಿ ಚೌಕಿದಾರ್ ಚಹಾ ಕಪ್ಗಳನ್ನು ವಾಪಸ್ಸು ಪಡೆದಿರುವ ರೈಲ್ವೆ ಇಲಾಖೆ ಚುನಾವಣೆ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಭರವಸೆ ನೀಡಿದೆ. ಮೋದಿ ವಿರುದ್ಧ ಕಾಂಗ್ರೆಸ್ ಮಾಜಿ ಸಂಸದೆ ರಮ್ಯಾ ದೂರು. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಇದೇ ವೇಳೆಗೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ರಮ್ಯಾ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಜಾಲತಾಣದ ಮುಖ್ಯಸ್ಥೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಮತದಾರರಿಗೆ ಆಮಿಷ ಒಡ್ಡುತ್ತಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಮೈ ಫಸ್ಟ್ ವೋಟ್ ಫಾರ್ ಮೋದಿ ಎಂದು ಫೇಸ್ಬುಕ್ ಖಾತೆ ಮೂಲಕ ಪ್ರಚಾರ ಮಾಡುತ್ತಿದೆ. ಬ್ಯಾಗ್, ಬ್ಯಾಡ್ಜ್, ಟೀಶರ್ಟ್ಸ್, ಉಡುಗೊರೆ ಪಡೆಯಲು ಮೋದಿಗೆ ವೋಟ್ ಮಾಡಿ ಎಂದಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಂಸದೆ ಚುನಾವಣಾ ಆಯೋಗದಲ್ಲಿ ಮನವಿ ಮಾಡಿದ್ದಾರೆ.
ಉರ್ಮಿಳಾ ಕೈ ಸೇರಿದ ಟಿಕೆಟ್. ಉತ್ತರಕ್ಕೆ ಅವರೇ ಅಂತೆ ಪರ್ಫೆಕ್ಟ್. ಉರ್ಮಿಳಾ ಮಾತೋಡ್ಕರ್ ಕಾಂಗ್ರೆಸ್ ಸೇರುತ್ತಿದ್ದಂತೆಯೇ ಕೈ ಸೇರಿದ ಟಿಕೆಟ್. ಮುಂಬೈ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಉರ್ಮಿಳಾ ಕಣಕ್ಕೆ. ಕಾಂಗ್ರೆಸ್ ಕೇಂದ್ರೀಯ ಸಮಿತಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿದ್ದ ಬಾಲಿವುಡ್ ನಟಿ ಉರ್ಮಿಳಾ ಮಾತೋಂಡ್ಕರ್ ಅವರಿಗೆ ಪಕ್ಷ ಮುಂಬೈ ಉತ್ತರ ಲೋಕಸಭಾದಿಂದ ಟಿಕೆಟ್ ನೀಡಿದೆ. ಕಾಂಗ್ರೆಸ್ ಕೇಂದ್ರೀಯ ಸಮಿತಿ ಸಭೆಯಲ್ಲಿ ಈ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದ್ದು ಉರ್ಮಿಳಾ ಮುಂಬೈ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಯಲಿದ್ದಾರೆ. ಈ ಕ್ಷೇತ್ರದ ಬಿಜೆಪಿಯ ಹಾಲಿ ಸಂಸದ ಗೋಪಾಲ್ ಶೆಟ್ಟಿ ವಿರುದ್ಧ ಉರ್ಮಿಳಾ ಸೆಣೆಯಲಿದ್ದು ಮುಂಬೈ ಉತ್ತರ ಲೋಕಸಭಾ ಕ್ಷೇತ್ರದ ಅಖಾಡ ರಂಗೇರಿದೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದ ಉರ್ಮಿಳಾ ದ್ವೇಷದ ರಾಜಕೀಯ ವಾತಾವರಣ ತೊಡೆದು ಹಾಕಲು ರಾಜಕಾರಣಕ್ಕೆ ಬಂದಿರುವುದಾಗಿ ತಿಳಿಸಿದ್ದಾರೆ. ಮೈಕ್ ಮುಂದೆ ಟವಲ್ ಹಿಡ್ಕೊಂಡು ಅಳಬೇಕೆ? ನಾವು ಹಂಗೆಲ್ಲ ಅಳಲ್ಲ. ಸಿಎಂಗೆ ಅಭಿಷೇಕ್ ಟಾಂಗ್. ನಾನು ಮಂಡ್ಯದ ಅಳಿಯನಲ್ಲ ಮಗ. ಮೈಕ್ ಮುಂದೆ ಟವಲ್ ಹಿಡ್ಕೊಂಡು ಅಳಬೇಕೆ? ನಾವು ಹಂಗೆಲ್ಲ ಅಳಲ್ಲ. ನೀವು ಇರುವಾಗ ನಾವು ಯಾಕೆ ಅಳಬೇಕು ಎಂದು ಅಭಿಷೇಕ್ ಅಂಬರೀಷ್ ಸಿಎಂ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ ಮಂಡ್ಯ ಲೋಕಸಭಾ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರದ ವೇಳೆ ಮಾತನಾಡಿದ ಅಭಿಷೇಕ್ ಅವರು, ನೇರವಾಗಿ ಗೆಲ್ಲಲು ಸಾಧ್ಯವಿಲ್ಲವೆಂದು ಮೈತ್ರಿ ನಾಯಕರಿಗೆ ಅರ್ಥವಾಗಿದೆ. ಹೀಗಾಗಿ ಸುಮಲತಾ ಹೆಸರಿನ 3 ಜನ ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ನಿಲ್ಲಿಸಿದ್ದಾರೆ ಎಂದು ವ್ಯಂಗ್ಯವಾಡಿ ನಕ್ಕರು. ಸುಮಲತಾ ಅವರನ್ನು ಸೋಲಿಸಲು ಮೈತ್ರಿ ನಾಯಕರು ಏನೇನೋ ಗಿಮಿಕ್ ಮಾಡುತ್ತಿದ್ದಾರೆ. ನಾವು ದಡ್ಡರಲ್ಲ ಅಂತ ಏಪ್ರಿಲ್ 18 ತೋರಿಸೋಣ. ಮತದಾರರಿಗೆ ಹಣ ಹಂಚುತ್ತಿದ್ದೇವೆ ಎಂದು ಆರೋಪಿಸುತ್ತಿದ್ದಾರೆ. ಆದರೆ ನಾವು ಹಂಚುತ್ತಿರುವುದು ಹಣವನ್ನಲ್ಲ, ಪ್ರೀತಿಯನ್ನ ಎಂದು ತಿರುಗೇಟು ಕೊಟ್ಟರು. ಮೈತ್ರಿ ನಾಯಕರು ಬೇರೆ ಬೇರೆ ಪ್ಲಾನ್ ಮಾಡುತ್ತಿದ್ದಾರೆ. ಹೀಗಾಗಿ ಓಟ್ ಹಾಕುವಾಗ ಹೆಸರು ಹಾಗೂ ಚಿಹ್ನೆಯನ್ನ ನೆನಪಿನಲ್ಲಿಟ್ಟುಕೊಂಡು ಹಾಕಬೇಕು. ಈ ಮೂಲಕ ಸ್ತ್ರೀ ಶಕ್ತಿ ಏನು ಅಂತ ಅವರಿಗೆ ನೀವು ತೋರಿಸಬೇಕು. ಮಂಡ್ಯ ಸ್ವಾಭಿಮಾನವನ್ನ ನೀವೇ ಕಾಪಾಡಬೇಕು. ಈ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದು ಮತದಾರರಿಗೆ ಅಭಿಷೇಕ್ ಮನವಿ ಮಾಡಿಕೊಂಡಿದ್ದಾರೆ. ನಾನು ಮಂಡ್ಯ ಕ್ಷೇತ್ರಕ್ಕೆ ನಿನ್ನೆ ಮೊನ್ನೆ ಬಂದಿಲ್ಲ. ಇಲ್ಲಿನ ಹುಡುಗಿಯನ್ನ ಮದುವೆಯಾಗಿ ಮಂಡ್ಯದವನೆಂದು ಕರೆಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ. ನಾನು ಮಂಡ್ಯದ ಅಳಿಯನಲ್ಲ, ನಾನು ಮಂಡ್ಯದ ಮಗ ಎಂದು ಸ್ನೇಹಿತ ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿ ನಿಖಿಲ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕುತೂಹಲ ಕೆರಳಿಸುವ ಮನರೂಪ ಮೋಷನ್ ಪೋಸ್ಟರ್ ಬಿಡುಗಡೆ. ದಶಕದ ನಂತರ ಭೇಟಿ ಮಾಡುವ 5 ಜನ ಗೆಳೆಯರು. ಪಶ್ಚಿಮಘಟ್ಟದ ಕತ್ತಲೆಯ ರಾತ್ರಿಯಲ್ಲಿ ನಿಗೂಢವಾಗಿರುವ ಕರಡಿ ಗುಹೆಯ ಅನ್ವೇಷಣೆಗೆ ಹೊರಟಿದ್ದಾರೆ. ಪ್ರಯಾಣದಲ್ಲಿ ಅವರು ತಮ್ಮ ಗುರಿಯತ್ತ ಸಾಗಿದ್ದಂತೆಲ್ಲ ಹಲವು ಅಡೆತಡೆಗಳು ಆಶ್ಚರ್ಯದ ರೂಪದಲ್ಲಿ ಎದುರಾಗುತ್ತವೆ. ಮನರೂಪ ಸಿನಿಮಾದ ಪ್ರಮೋಷನ್ ಪೋಸ್ಟರ್ ವಿಡಿಯೋ ತುಣುಕು ಹಲವು ಕುತೂಹಲಗಳನ್ನು ಹಾಗೆ ಉಳಿಸಿಕೊಂಡು ನೋಡುಗರ ಮನದಲ್ಲಿ ಅಚ್ಚಳಿಯದೆ ನಿಲ್ಲುತ್ತದೆ. ಮನರೂಪ ಎಪಿಸೋಡ್ ನೆವರ್ ಎಂಡ್ಸ್ ಎಂಬ ಹೊಸ ತಂಡದ ಸಿನಿಮಾ ತನ್ನ ಪೋಸ್ಟರ್ ಮೂಲಕವೇ ಗಮನ ಸೆಳೆದಿತ್ತು. ಈಗ ಬಿಡುಗಡೆ ಮಾಡಿರುವ ಮೋಷನ್ ಪೋಸ್ಟರ್ ಕೇವಲ ಕುತೂಹಲ ಕೇಳಿಸುವುದು ಮಾತ್ರವಲ್ಲದೆ ನೋಡುಗರ ಮನದಲ್ಲಿ ಈ ಸಿನಿಮಾದಲ್ಲಿ ಇರುವ ರೋಚಕತೆಯ ಸುತ್ತ 16 ಪ್ರಶ್ನೆಗಳನ್ನು ಮೂಡಿಸುತ್ತಾ ಹೋಗುತ್ತದೆ. ಸೈಕಾಲಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಹಿನ್ನೆಲೆಯ ಮನರೂಪ ಸಿನಿಮಾ ಕಾಡಿನಲ್ಲಿ ನಡೆಯುವ ಕಥೆ. ಇದು ಕಾಡಿನಲ್ಲಿ ನಡೆಯುವ ಕಥನ ಎಂಬುದನ್ನು ನಿರೂಪಿಸಲು ಚಿತ್ರತಂಡ ಮೋಷನ್ ಪೋಸ್ಟರ್ ಬಿಡುಗಡೆಗೊಳಿಸಿದೆ.